Andra question Cynthia. ಸರ್ ನೀವು ಸಿನಿಮಾನ ಪ್ರಚಾರ ಮಾಡಿದಲೆ ಸಿಂಗಲ್ ಪೋಸ್ಟರ್ ಇಂದ ಸಿನಿಮಾನ ಹಿಟ್ ಮಾಡೋರು, ಅದೇ ಶ್ರೀಕಾಂತ್ ಅವರು ಸಿನಿಮಾದ ಪ್ರತಿ ಹೆಜ್ಜೆಲ್ಲೂ ಪ್ರಚಾರ ಮಾಡಿ ಸಿನಿಮಾನ ಪ್ರೇಕ್ಷಕರಿಗೆ ಮುಟ್ಸೋರು, ಇಬ್ರದನ್ನು ಆಪೋಸಿಟ್ ಕ್ಯಾರೆಕ್ಟರ್, ಹೆಂಗೆ ಮರ್ಜ ಆಯ್ತು? ನಾನು ಹೆಂಗ್ ಟ್ಯಾಕಲ್ ಮಾಡಿದೆ ಗೊತ್ತಾ ಅವ್ರಿಗೆ? ಅವ್ರಿಗೆ ಫಸ್ಟ್ ಒಂದು ಐಡಿಯಾ ಕೊಟ್ಟೆ, ಈ ಪಿಕ್ಚರ್ ಶ್ರೀಕಾಂತ್ ಎವ್ರಿ ಡೇ ಪಬ್ಲಿಸಿಟಿ ಮಾಡೋಣ ರಿಲೀಸ್ ಆಗೋವರೆಗೂ ಅಂದೆ. ಹೌದಾ? ಹಾ, ಹೇ ಬೇಡ ಸರ್, ನಿಮ್ ಸ್ಟೇಲೇ ಇದ್ ಬಿಡ್ಲಿ ಅಂದ್ರು. ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗಿರುತ್ತೆ ಸರ್? ಈ ಸಿನಿಮಾದ ಪ್ರಮೋಷನ್ ಯಾವ ರೀತಿ ಇರುತ್ತೆ? ನಿಮ್ಮ ಸ್ಟೈಲ್ ಅಲ್ಲಿ ಇರುತ್ತಾ ಅವ್ರ ಸ್ಟೈಲ್ ಅಲ್ಲಿ ಇರುತ್ತಾ? ಇಲ್ಲಮ್ಮ, ಡೈರೆಕ್ಟರ್ ಸ್ಟೈಲ್ ಅಲ್ಲೇ ಇಡೀ ಪಿಕ್ಚರ್ ಇರುತ್ತೆ. ಯಾವತ್ತು ನಾನು ಡೈರೆಕ್ಟರ್ ಆಗಿದ್ದಾಗ ನಾನು ತುಂಬಾ ಸ್ಟ್ರಾಂಗ್ ಆಗಿರ್ತೀನಿ, ನಾನು ತುಂಬಾ ಕಮ್ಯಾಂಡಿಂಗ್ ಆಗಿರ್ತೀನಿ, ಆಮೇಲೆ ನಾನು ಟ್ರೂತ್ಫುಲ್ ಆಗಿರ್ತೀನಿ. ಏನ್ ಹೇಳಿ, ನಾನು ಆರ್ಟಿಸ್ಟ್ ಆಗಿದ್ದಾಗ ಬೇರೆ. ಅಲ್ಲಿ ನಾನೊಬ್ಬ, ನನ್ಗೊಂದು ಕತೆ ಬಂದು ಹೇಳ್ತಾರೆ, ನಾನು ನಂಬ್ತೀನಿ ಅವ್ರು ಅದೇ ತರ ಮಾಡ್ತಾರೆ ಅಂತ. ಅಲ್ಲಿ ಹೋದಾಗ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾನು ಏನರ ಅಲ್ಲಿ ಜಗಳಾಡಿದೆ ಅನ್ಕೊಳ್ಳಿ, ಅದನ್ನ ನಂಬ್ಕೊಂಡು ಮಾಡಿರೋ ಪ್ರೊಡ್ಯೂಸರ್ಗೆ ತೊಂದರೆ, ಅಲ್ಲಿರೋಂತ ಎಲ್ರಿಗೂ ತೊಂದರೆ. ಎಷ್ಟೋ ಸತಿ ಆ ಥರ ನುಂಗ್ಕೊಂಡು ಸಿನಿಮಾ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು. ಏನು ಮಾಡೋಕ್ಕಲ್ಲ, ನಾನೊಬ್ಬ ಆರ್ಟಿಸ್ಟಲ್ಲಿ ನಾನು ಮೊದಲು ತಪ್ಪು ಮಾಡಿರ್ತೀನಿ. ನನಗೊಬ್ರು ಯಾರೋ ಕತೆ ಹೇಳ್ದೆ, ನನ್ನ ಕಲ್ಪನೆ ಏನೇನೋ ಮಾಡ್ಕೊಂಡು ಅಲ್ಲಿ ಹೋದಾಗ ಆ ಕಲ್ಪನೆ ಅವನಿಗಿರಲ್ಲ, ನಾನೇನು ಮಾಡಲಿ? ಸೊ ಈ ಥರ ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಡೈರೆಕ್ಟರ್ ಆಗಿದ್ದಾಗ ನಾನು ತುಂಬ ಸ್ಟ್ರಾಂಗ್ ಇರ್ತೀನಿ. ನಾನು ಇವತ್ತಲ್ಲ ಯಾವತ್ತೂ ಅದೇ ಥರ ಇರ್ತೀನಿ ನಾನು, ಯಾಕಂದ್ರೆ ನನಗೆ ಅದು ಗೊತ್ತು. ಅದಕ್ಕೆ ಅಷ್ಟು ಜನ ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು, ನಾನು ಅದನ್ನು ಯಾವತ್ತೂ ಕಳ್ಕೊಳ್ಳಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಯಾರಿಗೂ ತೊಂದರೆ ಕೊಡಲ್ಲ, ಭಯ ಪಡಬೇಡಿ. ನಾನು ಎಲ್ಲವನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ, ಹಿಂಗಿದ್ರೆ ಸಿನಿಮಾ ಮಾಡೋಣ ಅಂತ, ಇಲ್ಲಾಂದ್ರೆ ಇವತ್ತೇ ಡಿಸೈಡ್ ಮಾಡ್ಬೋಣ ಬೇಡ ಅಂತ ಅಂತ. ಕರೆಕ್ಟ್ ಅಲ್ವಾ ಸರ್? ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಅದು ಯಾವತ್ತೂ ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ನಾನು, ಯಾವತ್ತೂ ಹಾನೆಸ್ಟ್ ಆಗಿರೋದಿದೆಯಲ್ಲ ಅದಕ್ಕಿನ್ನ ಸಕ್ಸಸ್ ಇನ್ನೊಂದಿಲ್ಲ ನನ್ನ ಪ್ರಕಾರ. ಎಲೆಕ್ಷನ್ ಅದ್ರ ಪಾಡಿಗೆ ಅದು ನಡೀತದೆ, ನನ್ನ ಪಾರ್ಟಿನೇ ಅಲ್ಲ ಅದು, ನಿಮ್ಮೆಲ್ರಿಗೋಸ್ಕರ ಮಾಡಿರೋ ಪಾರ್ಟಿ ಅದು. ಅದು ಇನ್ನೂ ಅರ್ಥನೇ ಆಗ್ತಿಲ್ಲ ಎಷ್ಟು ಹೇಳಿದ್ರು ಕೂಡ. ನಾನು ಇನ್ನೂ ಎಲ್ಲರೂ ಏನು ಅನ್ಕೊಂಡಿದ್ದಾರೆ, ಓ ಪ್ರಜಾಕೀಯ ಪಕ್ಷ, ಉತ್ತಮ ಪ್ರಜಾಕೀಯ ಪಕ್ಷ ಉಪೇಂದ್ರಂದು. ಉಪೇಂದ್ರ ಏನೋ ಐಡಿಯಾ ಇಟ್ಕೊಂಡು ಬಂದಿದ್ದಾನೆ ರೀ, ನಮ್ಮ ಹತ್ರನೇ ಕೆಲಸ ಮಾಡ್ಬಿಟ್ಟು ಅವ್ನು ಸಿ ಎಂ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. ಈ ಥರ ನಾನು ಇವತ್ತು ಹೇಳ್ತೀನಿ, ಯಾವತ್ತೂ ಹೇಳ್ತೀನಿ, ನಾನು ಯಾವತ್ತೂ ಸಿ ಎಮ್ಎ. ಏನು ಹೇಳಿ? ಇಲ್ಲ, ಇನ್ಮೇ ನಾನು ಯಾವತ್ತೂ ಚೀಫ್ ಮಿನಿಸ್ಟ್ರೇ. ಯಾಕೆ ಹೇಳಿ? ನಾನು ಸಿ ಎಂನ ಕಾಮನ್ ಮ್ಯಾನ್ ಮಾಡಿ ಕಾಮನ್ ಮ್ಯಾನ್ನ ಸಿ ಎಂ ಮಾಡೋಕ್ಕೆ ಹೊರಟಿರೋ ನಾನು, ನಾನು ಯಾವತ್ತೂ ಚೀಫ್ ಮಿನಿಸ್ಟರ್ ಆಗೇ ಇರ್ತೀನಿ. ಯಾರೋ ಚೀಫ್ ಮಿನಿಸ್ಟರ್ ಆಗ್ತಾರಲ್ಲ ಅವನು ಕಾಮನ್ ಮ್ಯಾನ್ ಆಗ್ತಾನೆ. ಕನ್ಫ್ಯೂಸ್ ಆಯ್ತಾ? ಕನ್ವಿನ್ಸ್ ಆಯ್ತಾ? ವ್ಯಾಲಿಡ್ ಕ್ವಶನ್ ಕೇಳಿದ್ರೆ ಮುಹೂರ್ತನ ತುಂಬ ಸಿಂಪಲ್ ಆಗಿ ಮಾಡೋಣ ಅಂದರು. ನಾನು ಇವತ್ತೊಂದು ದಿನ ನನಗೆ ಬಿಟ್ಬಿಡಿ ಸರ್, ನಮ್ಮ ಟೀಮ್ಗೆ ನಾಳೆಯಿಂದ ನೀವು ಡೈರೆಕ್ಟ್ರು, ಇವತ್ತಿಂದಲ್ಲ ಅಂತ ನಿನ್ನೆ ತನಕ ನಮ್ಮ ಇದರಲ್ಲಾಗಿ ಮುಹೂರ್ತ ನಮ್ಮ ಕನ್ಸನ್ ಪ್ರಕಾರ ಮಾಡಿದ್ದೀವಿ, ಇನ್ನು ಮುಂದೆ ಅವ್ರು ಕ್ಯಾರಿ ಮಾಡ್ತಾರೆ. ಅರ್ಥ ಆಯ್ತಾ? ವ್ಯಾಲಿಡ್ ಕ್ವಶನ್ ಕೇಳಿದ್ರೆ ಮುಹೂರ್ತನ ತುಂಬ ಸಿಂಪಲ್ ಆಗಿ ಮಾಡೋಣ ಅಂದರು. ನಾನು ಇವತ್ತೊಂದು ದಿನ ನನಗೆ ಬಿಟ್ಬಿಡಿ ಸರ್, ನಮ್ಮ ಟೀಮ್ಗೆ ನಾಳೆಯಿಂದ ನೀವು ಡೈರೆಕ್ಟ್ರು, ಇವತ್ತಿಂದಲ್ಲ ಅಂತ ನಿನ್ನೆ ತನಕ ನಮ್ಮ ಇದರಲ್ಲಾಗಿ ಮುಹೂರ್ತ ನಮ್ಮ ಕನ್ಸನ್ ಪ್ರಕಾರ ಮಾಡಿದ್ದೀವಿ, ಇನ್ನು ಮುಂದೆ ಅವ್ರು ಕ್ಯಾರಿ ಮಾಡ್ತಾರೆ.